ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ಇವತ್ತು ಪ್ರಸ್ತುತವಾಗಿ ರಾಮನಗರ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಎಲೆಕ್ಷನ್ ಬರ್ತಾ ಇದೆ. ಆ ಬೈಎಲೆಕ್ಷನ್ನಲ್ಲಿ ಏನು, ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸೋಲು ಕಂಡಿರುವಂಥ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ DK ಸುರೇಶ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಡೀತಾ ಇರುವಂತ ಬೈಎಲೆಕ್ಷನ್ನಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ವಿಚಾರ ಈಗ ಪ್ರಸ್ತುತ ನಡೀತಾ ಇದೆ. ಇನ್ನು ಮೈತ್ರಿ ಪಕ್ಷದಿಂದ ಈಗಾಗಲೇ ಹಲವು ರೀತಿಯ ಚರ್ಚೆಗಳು ಕೂಡ ಪ್ರಾರಂಭ ಆಗಿದೆ. ಒಂದು ಕಡೆ ಮಾಜಿ ಸಚಿವ CP ಯೋಗೇಶ್ವರ್ ಅವರ ಹೆಸರು ಕೇಳಿಬರ್ತಾ ಇದ್ರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ವಿಚಾರ ಕೂಡ ಬರ್ತಾ ಇದೆ. ಇನ್ನು ಈ ನಡುವೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಕೃತಜ್ಞತಾ ಸಭೆಯನ್ನ ನಡೆಸಿದಂತ DK ಸುರೇಶ್ ಅವರಿಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು, ನೀವು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಬೇಕು, ಇಲ್ಲಿ ನಿರೀಕ್ಷೆಗೂ ಮೀರಿದಂತಹ ಮತದಾನ ಆಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ. 85,000ಕ್ಕೂ ಹೆಚ್ಚು ಜನ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಚನ್ನಪಟ್ಟಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರೆ 4 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನೀವು ಚನ್ನಪಟ್ಟಣಕ್ಕೆ ಬರಬೇಕು, ಇದರಿಂದ ಅಭಿವೃದ್ಧಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕೂಡ ಆಗ್ತದೆ ಎನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ DK ಸುರೇಶ್ ಅವರು ಕೂಡ ಮಾತನಾಡಿ, ಒಬ್ಬ ಅಚ್ಚರಿಯ ಅಭ್ಯರ್ಥಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬರ್ತಾರೆ ಎನ್ನುವುದರ ಮೂಲಕ ಏನು ಈ ಒಂದು ಚರ್ಚೆಗೆ ಏನೋ ಒಂದು ಕಡೆ ಮತ್ತಷ್ಟು ಪುಷ್ಟಿಯನ್ನು ಕೂಡ ನೀಡಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮೊದಲು ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನಗೆ ಒಂದು ವಿಶ್ವಾಸ ಇದೆ, ಚನ್ನಪಟ್ಟಣದಾರರ ಮತದಾರರನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ಅವರಿಗೆ ಅಧಿಕಾರ ಮುಖ್ಯ ಅಲ್ಲ, ಈ ಕ್ಷೇತ್ರ ಮುಖ್ಯ. ಈ ಕ್ಷೇತ್ರವನ್ನು ಉಳಿಸ್ಕೊಂಡು ಅಧಿಕಾರಕ್ಕೋಸ್ಕರ ಅವರಿಲ್ಲ, ಅವರೇನಿದ್ರು ಕೂಡ ಕಾರ್ಯಕರ್ತರಿಗೋಸ್ಕರ ಇರ್ತಕ್ಕಂಥವ್ರು. ಆ ಒಂದು ನಿಟ್ಟಿನಲ್ಲಿ ಅವರು ಏನು ತೀರ್ಮಾನ ತಗೋತಾರೆ ಆಮೇಲೆ ಚುನಾವಣೆಗಳ ಪ್ರಶ್ನೆ. ಮಂಡ್ಯದಲ್ಲಿ ರಾಜೀನಾಮೆ ಕೊಡ್ತಾರಾ ಇಲ್ಲಿ ರಾಜೀನಾಮೆ ಕೊಡ್ತಾರಾ ಅದು ಆಮೇಲೆ ಪ್ರಶ್ನೆ. ಅಂದರೆ ಆ ಥರ ನಿರೀಕ್ಷೆ ಇದೆ ಸರ್, ಅಂದರೆ ಕಾರ್ಯಕರ್ತರು ಬಿಟ್ಕೊಡಲ್ಲ ಇಲ್ಲಿ ಅಂತೇಳಿ? ನನಗೆ ಆ ವಿಶ್ವಾಸ ಇದೆ. ಅವ್ರ ಮಾತುಗಳನ್ನು ನಾನು ಕೇಳಿದ್ದೀನಿ ಹಲವಾರು ಬಾರಿ, ಅಧಿಕಾರ ಇಲ್ಲದಿದ್ದಂಥ ಸಂದರ್ಭದಲ್ಲಿ, ಬೇರೆ 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 ಸಂದರ್ಭದಲ್ಲಿ. ಅವರೆಲ್ಲ ಸಂದರ್ಭದಲ್ಲೂ ಹೇಳೋದು ಚನ್ನಪಟ್ಟಣ ರಾಮನಗರ ಅಂತ. ರಾಮನಗರ ಜನ ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಚನ್ನಪಟ್ಟಣ ಜನ ಅವಕಾಶ ಕೊಟ್ಟಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು. ಸೊ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳಿರೋವಂಥ ಮಾತು ಇವತ್ತು ನಾನು ಹೇಳ್ತಾ ಇದ್ದೀನಿ ಹೊರತು ಇದು ನನ್ನ ಮಾತಲ್ಲ. ಅಲ್ಲ ಸರ್, ಕೇಂದ್ರ ಸಚಿವ ಸ್ಥಾನವನ್ನು ತ್ಯಜಿಸಿ ಚನ್ನಪಟ್ಟಣ ಉಳಿಸ್ಕೊತಾರೆ, ಅವರ ಹೃದಯವಂತರು ಅವರು. ಸರ್, ಅಂದರೆ ಈಗ ಭಾಳಷ್ಟು ಜನ ಒತ್ತಡ ಮಾಡಿದ್ರು ನಿಮಗೆ, MLC ಗಳು MLA ಗಳು ಸೇರಿದಂತೆ ಕಾರ್ಯಕರ್ತರು ಪ್ರಮುಖವಾಗಿ ಒತ್ತಡ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಸಾಧ್ಯ ಇಲ್ಲಿ ಅಂತೇಳಿ? ನಾನು ಈಗ ಸೋತಿದ್ದೇನೆ, ಜನ ತಿರಸ್ಕಾರ ಮಾಡಿದ್ದಾರೆ. ನಾನೊಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ನಾನು ಮಾತು ಹೇಳಿ ಒಂದು ಮಾತನ್ನು ಸಭೆಯಲ್ಲಿ ಹೇಳಿದ್ದೀನಿ. ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಾವೇನು ಮಾತನ್ನು ಕೊಟ್ಟಿದ್ವಿ ಆ ಅಭಿವೃದ್ಧಿ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಆಗ್ತದೆ. ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಪಕ್ಷ ತೀರ್ಮಾನ ಮಾಡ್ತದೆ. ಅಲ್ಲ, ಅವರು ಈಗಾಗಲೇ ಮೈತ್ರಿ ಅಭ್ಯರ್ಥಿಗಳನ್ನ ಒಂದ್ಸಲ ಫೈನಲ್ ಮಾಡೋ ಹಂತದಲ್ಲಿದ್ದಾರೆ ಸರ್? ಇಲ್ಲ, ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ. ಅವ್ರು ತೀರ್ಮಾನ ಮಾಡಿದ್ಮೇಲೆ ತಾನೇ ನಾವು ಮಾತಾಡಬೇಕು. ಇನ್ನು ಕಾಲಿನೇ ಆಗಲಿಲ್ವಲ್ರಿ, ಈಗಲೇ ಯಾಕ್ರಿ ಸೃಷ್ಟಿ ಮಾಡ್ತೀರಿ ನೀವು? ಮಾಧ್ಯಮದ ಸ್ನೇಹಿತರು ಒಳ್ಳೆಯದನ್ನು ನಿರೀಕ್ಷೆ ಮಾಡಿ. ಸರ್, ಈ ಕ್ಷೇತ್ರ ಜನರಿಗೆ ನಿಮ್ಮ ಮೇಲೆ ಒಲವು ಜಾಸ್ತಿ? ಅಲ್ಲ, ಅದಾದಮೇಲೆ, ಅದು ನನಗೆ ಗೊತ್ತಿಲ್ಲ. ನನಗೆ ಇನ್ನ ಖಾಲಿನೇ ಆಗಿಲ್ಲ, ಖಾಲಿ ಆಗಕ್ಕಿಂತ ಮುಂಚೆನೆ ನೀವು ಖಾಲಿ ಮಾಡ್ಸಕ್ಕೆ ಹೊರಟ್ಬಿಟ್ರೆ ಹಿಂಗೆ ಖಾಲಿ ಹಂಗೆಲ್ಲ ಮಾಡಿಸ್ಬಿಡ್ರಪ್ಪ. ಕುಮಾರಸ್ವಾಮಿ ಖಾಲಿ ಮಾಡಿಸ್ಬಿಡ್ರಣ್ಣ, ನೀವು ಮಾಧ್ಯಮ ಸ್ನೇಹಿತನ ಕೇಳ್ತಾ ಇದ್ದೀನಿ, ಖಾಲಿ ಮಾಡ್ಸಕ್ಕೆ ಹೋಗ್ಬೇಡಿ. ಇನ್ನು ಮೈತ್ರಿ ವಿಚಾರಕ್ಕೆ ಬರೋದಾದ್ರೆ ಕೆಲವೊಂದು ಕಡೆ CP ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ ಎನ್ನುವಂತ ವಿಚಾರ ನಡೀತಾ ಇದೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಬರ್ತಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ ಯಾಕೆ ಬರ್ತಾ ಇದೆ ಅಂದ್ರೆ, ಈಗ ನಾವು ಗಮನಿಸಿದ್ದೆ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ
ಮೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಕನಕಪುರ, ರಾಮನಗರ, ಮಾಗಡಿ, ಈ ಮೂರು ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿ ಕೇಂದ್ರದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನವನ್ನು ಕೂಡ ಅಲಂಕಾರ ಆಗಿದ್ದಾರೆ. ಅಂದ್ರೆ ಉನ್ನತ ಮಟ್ಟದ ಸಚಿವ ಸ್ಥಾನ ಕೂಡ ಸಿಕ್ಕಿದೆ ಅವರಿಗೆ. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರು ರಾಜೀನಾಮೆಯನ್ನ ಕೊಟ್ರೆ ಇಲ್ಲಿ ಮುಂದಿನ ಏನು ಬೈ ಎಲೆಕ್ಷನ್ ನಡೀತಾ ಇದೆ, ಆ ಬೈ ಎಲೆಕ್ಷನ್ ನಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಎನ್ನುವಂತ ಒತ್ತಾಯ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಅಂದ್ರೆ ದೇವೇಗೌಡರ ಕುಟುಂಬಕ್ಕೆ ಒಂದು ಭದ್ರಕೋಟೆ ಆಗಿತ್ತು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗಿರೋದ್ರಿಂದ ಇಲ್ಲಿ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಸಂಪೂರ್ಣವಾಗಿ ಕುಸಿತದೆ. ಬೇರೆ ಅಂದ್ರೆ ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ಯೋಗೀಶ್ವರ್ಗೆ ಕೊಟ್ಟಿದ್ದೆ ಆದ್ರೆ, ಮುಂದಿನ ದಿನಗಳಲ್ಲಿ ದೇವೇಗೌಡರ ಕುಟುಂಬದ ರಾಜಕೀಯ ಅಸ್ತಿತ್ವ ರಾಮನಗರದಲ್ಲಿ ಏನು ಎಂಬ ಪ್ರಶ್ನೆ ಬರ್ತದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಬೇಕು ಎನ್ನುವಂತ ಒತ್ತಾಯಗಳು ಕೂಡ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ದೇವೇಗೌಡರು ಕೂಡ ಬಹಳ ಗಂಭೀರವಾಗಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಒಂದು ಕಾರ್ಯರೂಪವನ್ನ ಮಾಡ್ತಾ ಇರುವಂತ ಯೋಗೀಶ್ವರ್ ಅವರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಎಂ ಎಲ್ ಸಿ ಸ್ಥಾನ ಇದೆ. ಅವರು ವಿಧಾನ ಪರಿಷತ್ನಲ್ಲಿ ಈಗಾಗಲೇ ನಾಮನಿರ್ದೇಶಿತ ಆಗಿದ್ದಾರೆ. ಹಾಗಾಗಿ ಅವರಿಗೆ ಅಧಿಕಾರ ಇದೆ. ಅವರಿಗೆ ಟಿಕೆಟ್ ಕೊಟ್ಟು ಜೆ ಡಿ ಎಸ್ ಪಕ್ಷವನ್ನ ದೂರ ಇಟ್ಟರೆ ಚನ್ನಪಟ್ಟಣ ಸೇರಿದಂತೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಕುಸಿತದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತರಬೇಕು ಎನ್ನುವಂತ ವಿಚಾರಗಳು ಕೂಡ ಇಲ್ಲಿ ಹರಿದಾಡ್ತಾ ಇದೆ. ಒಟ್ಟಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಬರ್ತಾರ, ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರ, ಅಥವಾ ಈ ಇಬ್ಬರು ಹೆಸರನ್ನ ಬಿಟ್ಟು ಕಾಂಗ್ರೆಸ್ನಿಂದ ಮತ್ತೆ ಮೈತ್ರಿಯಿಂದ ಬೇರೆ ಅಚ್ಚರಿಯ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರಾ ಎಂಬುದನ್ನ ಕಾಲ ಉತ್ತರ ಕೊಡಬೇಕಾಗಿದೆ.